ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ರಂಗೋಲಿ ಪುಡಿನ ಬಾಕ್ಸ್ಗೆ ತುಂಬಿಸ್ಕೊಳ್ತಾ ಇದ್ದೀನಿ. ಮನೆ ಹತ್ರನೂ ಬರ್ತಾರೆ, ಬಟ್ ಅವ್ರು ಬರೋ ಟೈಮಲ್ಲಿ ನಾವು ಸಿಗೋದಿಲ್ಲ. ಹಂಗಾಗಿ ನಾನು ಗ್ರಂಥಿ ಅಂಗಡಿಯಲ್ಲೇ ತೊಗೊಂಬಂದ್ಬಿಡ್ತೀನಿ. ಒಂದೊಂದು ಪ್ಯಾಕೆಟು 30 ರೂಪಾಯಿ ಇರುತ್ತೆ ಒಂದು ಪ್ಯಾಕೆಟು. ಸೊ ಖಾಲಿ ಆಗೋದಕ್ಕಿಂತ ಮುಂಚೆಯೇ ಒಂದು ತಂದಿಟ್ಕೊಳ್ತೀನಿ. ಸೊ ಹಾಗಾಗಿ ಎನಿ ಟೈಮ್ ಈ ಸ್ಟಾಕ್ ಇರುತ್ತೆ ಮನೆಯಲ್ಲಿ. ಇದು ಕೂಡ ಚೆನ್ನಾಗಿದೆ, ರಂಗೋಲಿ ಪುಡಿ ನೈಸ್ಗೆ ಇರುತ್ತೆ, ರಂಗೋಲಿ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ಮುಂಚೆ ಎಲ್ಲ ನಾನು ನಮ್ಮ ಮನೆ ಹತ್ರ ನೀರು ಚೆನ್ನಾಗೇ ಬರುತ್ತೆ, ನಾವೇನು ಟ್ಯಾಂಕರ್ ಎಲ್ಲ ಓಡಿಸ್ಕೋಬೇಕು ಅಂತ ಏನೂ ಇಲ್ಲ, ನೀರು ಚೆನ್ನಾಗೇ ಬರುತ್ತೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಅಂತಂದರೆ, ಫಸ್ಟ್ ಎಲ್ಲ ಡೈಲಿ ಎನಿ ಟೈಮ್ ನೀರು ಬರುತ್ತೆ, ಬಟ್ ಇವಾಗ ಒಂದಿನ ಬಿಟ್ಟು ಒಂದಿನ ಟೈಮಿಂಗ್ಸಲ್ಲಿ ನೀರು ಬಿಡ್ತಾರೆ. ಹಾಗಾಗಿ ನಮಗೆ ಸ್ವಲ್ಪ ನೀರು ಪ್ರಾಬ್ಲಮ್ ಇರೋದ್ರಿಂದ ಹಿತಮಿತವಾಗಿ ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ. ಮುಂಚೆ ಆಗಿದ್ರೆ ಫುಲ್ಲು ಬಾಗಿಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ರಂಗೋಲಿನ ಹಾಕ್ತಾಯಿದ್ದೆ, ಈಗ ಮನೆ ಮುಂದೆ ಮಾತ್ರ ಒಂದು ಅರ್ಧ ಬಕೆಟ್ ನೀರು ಹಾಕ್ಬಿಟ್ಟು ಮಾಡ್ತಾಯಿದ್ವಿ. ಎಷ್ಟೋ ಜನಕ್ಕೆ ಮೇ ಬಿ ಇದು ಕೂಡ ತುಂಬ ಕಷ್ಟ ಇರುತ್ತೆ ಅನಿಸುತ್ತೆ. ಸಿಟಿ ಕಡೆ ಎಲ್ಲ ಹೋಯಿತು ಅಂತಂದರೆ ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ ನೀರಿಗೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನೀರನ್ನು ಆದಷ್ಟು ಮಿತವಾಗಿ ಬಳಸೋದು ಸ್ವಲ್ಪ ಒಳ್ಳೆಯದು, ಯಾಕಂದರೆ ನೀರಿಗೆ ಎಷ್ಟು ಕಷ್ಟ ಇದೆ ಅಲ್ವಾ ಈ ಸಮ್ಮರಲ್ಲಿ. ಬಟ್ ಯಾವಾಗ್ಲೂ ಸಮ್ಮರಲ್ಲಿ ನಮಗೆ ಇಷ್ಟು ಪ್ರಾಬ್ಲಮ್ ಆಗಿರಲಿಲ್ಲ ನೀರಿಗೆ, ಬಟ್ ಈ ಸಲ ಸಮ್ಮರಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ನಾವು ಮತ್ತು ಟ್ಯಾಂಕರು ಅಷ್ಟೇ, ಒಂದು ಟ್ಯಾಂಕರ್ ಅಷ್ಟೇ ಓಡಿಸ್ಕೊಂಡ್ವಿ, ಯಾಕಂದರೆ ಸಂಪೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಇತ್ತೀಚೆಗೆ ಲಾಸ್ಟ್ ವೀಕಲ್ಲಿ ಒಂದು ಟ್ಯಾಂಕರ್ನ ಓಡಿಸ್ಕೊಂಡ್ವಿ ಅಷ್ಟೇ. ಬಟ್ ನಾರ್ಮಲಾಗಿ ಒಂದಿನ ಬಿಟ್ಟು ಒಂದಿನ ನೋಡಿಕೊಂಡು ನೀರು ನಾವು ಅಂದರೆ ನೀರು ಬರೋದರಿಂದ ಪರವಾಗಿಲ್ಲ, ಹೇಗೋ ಮ್ಯಾನೇಜ್ ಆಗ್ತಿದೆ. ನಿಮ್ಮ ಕಡೆ ಎಲ್ಲ ಹೇಗಿದೆ ನೀರು, ನೀರು ಪ್ರಾಬ್ಲಮ್ ಇದೆಯಾ ನಿಮಗೂ ಕೂಡ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ರಂಗೋಲಿ ಸಿಂಪಲಾಗಿರೋದೊಂದು ಹಾಕ್ತಾಯಿದ್ದೀನಿ. ನನಗೆ ಈ ಥರ ರಂಗೋಲಿ ಹಾಕೋದಕ್ಕೆ ಇಷ್ಟ ಅಂದರೆ ಎರಡೆಳೆ ಬರುತ್ತಲ್ಲ, ಸೊ ಎರಡೆಳೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಇದು ನನಗೆ ಇವಾಗ ಕಲಿತಾ ಇರೋದು, ಮುಂಚೆ ಬರೀ ಸಿಂಗಲ್ ಎಳೆಯಲ್ಲೇ ಹಾಕ್ತಿದ್ದೆ ರಂಗೋಲಿ, ಅದು ಒಂಥರ ತುಂಬ ಚಿಕ್ಕದಾಗಿ ಬರ್ತಿತ್ತು. ಬಟ್ ಆಮೇಲೆ ಇದು ಡಬಲ್ ಲೇಯರ್ ಹಾಕೋದಕ್ಕೆ ಇವಾಗ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬರ್ತಿದೆ. ಈ ಥರ ಇದೆ, ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾದಮೇಲೆ ಈಗ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ವಿಡಿಯೋನೇ ಮಾಡ್ತಿಲ್ಲ ನೀವು ಅಂತ ಹೇಳ್ಬಿಟ್ಟು. ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಹಾಗೆಯೇ ಸ್ವಲ್ಪ ಈಗ ಜಾಬ್ಗೂ ಹೋಗೋದ್ರಿಂದ ನನಗೆ ಅದು ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂ, ಅದು ಮನೆ ಕಡೆ ನೋಡ್ಕೊಳ್ಳೋದು, ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇತ್ತು, ಸೊ ಇದೆಲ್ಲನೂ ನೋಡಿಕೊಂಡು ಸ್ವಲ್ಪ ನಾನು ರೆಸ್ಟ್ ಮಾಡೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ಸೊ ಎಕ್ಸಾಮ್ಸ್ ಎಲ್ಲ ಇನ್ನೇನು ಮುಗೀತಾ ಇದೆ, ಇವತ್ತಿಗೆ ಅಂದರೆ ಥರ್ಸ್ಡೇಗೆ ಲಾಸ್ಟ್ ಆಗುತ್ತೆ ಎಕ್ಸಾಮ್ಸು. ಸೊ ಅದಾದಮೇಲೆ ಒಂದು ಸ್ವಲ್ಪ ಫ್ರೀ ಆಗುತ್ತೆ, ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಏನು ಅಷ್ಟು ಟೆನ್ಷನ್ ಇರೋದಿಲ್ಲ ಅಲ್ಲ, ಸ್ಕೂಲು ಇರೋದಿಲ್ಲ ಆ ಟೈಮಲ್ಲಿ, ಆವಾಗ ಒಂದು ಸ್ವಲ್ಪ ಬೇಗ ಬೇಗ ಕೆಲಸಗಳು ಕೂಡ ಮಾಡ್ಕೊಬೋದು. ಹಾಗಾಗಿ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ವಿಡಿಯೋಸ್ನ ಹಾಕ್ತಿದ್ದೆ, ಅಲ್ಲೊಂದು ಇಲ್ಲೊಂದು ವಿಡಿಯೋಸ್ನ ಹಾಕ್ತಿದ್ದೆ, ಜಾಸ್ತಿ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಇವಾಗೊಂದು ಸ್ವಲ್ಪ ಪರವಾಗಿಲ್ಲ, ಮಕ್ಕಳಿಗೆಲ್ಲ ಎಕ್ಸಾಮ್ ಆಗಿರೋದ್ರಿಂದ ಇನ್ನು ಸ್ವಲ್ಪ ವಿಡಿಯೋಸ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ಜನ ಕೇಳ್ತಾಯಿದ್ರೆ ಯಾಕೆ ಅಕ್ಕ ಹೆಲ್ತ್ ಇಶ್ಯೂ ಅಂತ ಹೇಳ್ತಿದ್ದೀರಾ, ಜಾಬ್ಗೆ ಹೋಗ್ತಿಲ್ಲ ನೀವು ಅಂಥೇಳಿ. ಜಾಬ್ಗೂ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್, ಹಾಗೆ ಇವಾಗ ಮಾಡ್ತಿರೋ ಜಾಬು ಸ್ವಲ್ಪ ದೂರ ಅನಿಸುತ್ತೆ ನನಗೆ. ಸೊ ದೂರ ಟ್ರಾವೆಲಿಂಗೆ ಆಗಿಬಿಡತ್ತೆ ಹಾಗಾಗಿ, ಬಟ್ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ಚೆನ್ನಾಗಿದೆ, ಮತ್ತು ದೂರ ಆದರೂ ಪರವಾಗಿಲ್ಲ, ಮತ್ತು ಟೈಮಿಂಗ್ಸ್ ಕೂಡ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ. ಸೊ ಹಾಗಾಗಿ ಮಾಡೋಣ ಒಂದು ಸ್ವಲ್ಪ ದಿನ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ಇವಾಗ ಜಾಮೂನ್ ಮಾಡೋಣ ಅಂತ ಜಾಮೂನ್ಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ವಸ್ತಿಕ್ ತೊಗೊಂಡಿದ್ದೆ, ಸ್ವಸ್ತಿಕ್ ಅವ್ರದ್ದು ಅದೇ ಒಂದು ತೊಗೊಂಡ್ರೆ ಒಂದು ಫ್ರೀ ಬರುತ್ತಲ್ವಾ, ಸೊ ಅದನ್ನೇ ತೊಗೊಂಡಿದ್ದೆ. ಅದರಲ್ಲೇ ಈಗ ಜಾಮೂನ್ ಹಿಟ್ಟನ್ನೆಲ್ಲ ಕಲಿಸ್ತಾ ಇದ್ದೀನಿ. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ಸ್ ಕೂಡ ಮುಗಿದೋಗುತ್ತೆ, ಎಕ್ಸಾಮ್ಸ್ ಮುಗಿದ್ಮೇಲೆ ಇನ್ನು ನೆಕ್ಸ್ಟ್ ಅವ್ರಿಗೆ ಬೇರೆ ಏನಾದರೂ ಅವ್ರಿಗೆ ಎಕ್ಸ್ಟ್ರಾ ಕಲಿಯೋದಕ್ಕೆ ಏನಾದರೂ ಅವ್ರಿಗೆ ಮಾಡಬೇಕು, ಇಲ್ಲಾಂದರೆ ಮನೆಯಲ್ಲೇ ಇರೋದಕ್ಕೆ ಅವ್ರಿಗೂ ಬೇಜಾರಾಗುತ್ತೆ.
ಹಾಗಾಗಿ ಸೊ ಊರಿಗೆ ಕಳ್ಸಿದ್ರೆ ಕೂಡ ಎಷ್ಟು ದಿನ ಇರೋಕ್ಕಾಗುತ್ತೆ ಊರಲ್ಲಿ ಕೂಡ ಅಲ್ವಾ, ಅಮ್ಮ ಅಂದರೆ ಒಂದು ವಾರ ಇರ್ತಾರೆ ಇಲ್ಲ 10 ದಿನ ಇರ್ತಾರೆ. ಸೊ 10 ದಿನ ಆದಮೇಲೆ ಕೂಡ ಮತ್ತೆ ಇಲ್ಲೇನಾದರೂ ಮಾಡಲೇಬೇಕಲ್ವ. ಸೊ ಹಾಗಾಗಿ ಬೇರೆ ಏನಾದರೂ ಮಾಡೋಣ, ಅಥವಾ ಸಮ್ಮರ್ ಕ್ಯಾಂಪ್ಗೆ ಏನಾದರೂ, ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ 1 ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ಸಮ್ಮರ್ ಕ್ಯಾಂಪ್ಸು ತುಂಬ ಇದೆ, ತುಂಬ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ನೋಡೋಣ ಅದರಲ್ಲೇ ಯಾವುದ್ರಲ್ಲಾದರೂ ಹಾಕೋದು ಅಂತ ಅಂದ್ಕೊತಾ ಇದ್ದೀವಿ. ಹಾಗಾಗಿ ನೋಡಬೇಕು 1ನೇ ತಾರೀಕಿಂದ ಎಲ್ಲಾದರೂ ಕಳಿಸೋಣ ಅಂತ ಹೇಳಿಬಿಟ್ಟು. ಅವ್ರಿಗೂ ಕೂಡ ಏನಾದರೂ ಹೊಸದಾಗಿ ಕಲಿಯೋದಕ್ಕೆ ಆಗುತ್ತೆ, ಟೈಮ್ ಕೂಡ ಪಾಸ್ ಆಗೋದು ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಎಷ್ಟೊತ್ತು ಅಂತ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಕೂಡ ಬಿಸಿ ಇದು ಬೇಸಿಗೆ ಆಗಿರೋದ್ರೆ ತುಂಬ ಬಿಸಿಲು ಇರುತ್ತೆ, ಮನೆಯಲ್ಲೂ ಇರೋಕ್ಕಾಗೋದಿಲ್ಲ. ಹಾಗಾಗಿ ಸಮ್ಮರ್ ಕ್ಯಾಂಪ್ಸಲ್ಲೆಲ್ಲ ಒಂದು ಸ್ವಲ್ಪ ಹೊರಗಡೆ ನೇಚರ್ ಜೊತೆ ಅವ್ರಿಗೆ ಒಂದು ಆಟ ಆಡೋದಕ್ಕಾಗಿರ್ಬೋದು, ಹಾಗೆಯೇ ಪಾಟ್ ಮೇಕಿಂಗು ಅದೆಲ್ಲನೂ ಕಲಿಯುವಂಥ ಒಂದು ಅವಕಾಶಗಳಿರುತ್ತೆ. ಹಾಗಾಗಿ ಅಲ್ಲಿಗೆ ಹಾಕೋಣ ಅಂತ ಒಂದು ಅನ್ಕೋತಾ ಇದ್ದೀನಿ. ನೋಡೋಣ, ನಾವು ಚಿಕ್ಕ ವಯಸ್ಸೆಲ್ಲ ಈ ಸಮ್ಮರ್ ಕ್ಯಾಂಪ್ಗಳು ಇತ್ತು ಆ ಟೈಮಲ್ಲಿ ಕೂಡ, ಬಟ್ ನಾವೆಲ್ಲೂ ಹೋಗ್ತಾ ಇರಲಿಲ್ಲ. ಸೊ ರಜಾ ಬಂದರೆ ಸಾಕು ಅಜ್ಜಿ ಮನೆ ಅಂತ ಹೋಗ್ಬಿಡ್ತಾ ಇದ್ವಿ. ಆಮೇಲೆ ರಜಾ ಎಲ್ಲ ಮುಗಿಸ್ಕೊಂಡು ಇನ್ನೇನು ಒಂದು ವಾರ ಇದೆ ಸ್ಕೂಲ್ ಅನ್ನುವಾಗ ಬರ್ತಾ ಇದ್ವಿ ಮನೆಗೆ. ಆವಾಗೊಂಥರ ಇತ್ತು ಲೈಫು, ಬಟ್ ಇವಾಗ ಅಂತೂ ಎಲ್ಲ ಜನ್ರೇಷನ್ಸ್ ಚೇಂಜ್ ಆಗ್ತಾಯಿದೆ ಮುಂಚೆ ಥರ. ಆವಾಗಂದರೆ ಎಲ್ಲ ಮನೇಲಿ ಇರ್ತಾಯಿದ್ರು, ಎಲ್ಲ ನೋಡ್ಕೋತಾಯಿದ್ರು, ಬಟ್ ಇವಾಗ ಯಾರೂ ಮನೇಲಿರೋದಿಲ್ಲ, ಎಲ್ಲರೂ ಹೊರಗಡೆ ದುಡಿಯೋದಕ್ಕಂತ ಹೋಗ್ತಾರೆ. ಹಾಗಾಗಿ ಟೈಮ್ ಇಲ್ಲ ಯಾರಿಗೂ ಅಂತ ಹೇಳ್ಬೋದು. ಸೊ ನನಗೂ ಕೂಡ ಅದೇ ಥರ ಆಗಿಬಿಟ್ಟಿದೆ. ನಾನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಬರಬೇಕು ಅಂತಲೇ ಇದ್ದೀನಿ, ಬಟ್ ಗೊತ್ತಿಲ್ಲ. ಸದ್ಯಕ್ಕಂತೂ ಸಮ್ಮರ್ ಕ್ಯಾಂಪ್ ಅಂತ ಅಂದ್ಕೊಂಡಿದ್ದೀನಿ ಅದಾಗಿ, ಜೊತೆಗೆ ಎಲ್ಲಾದರೂ ಹೊರಗಡೆ ಹೋಗಿ ಬರೋದು ಅಂತಲೂ ನೋಡಬೇಕು. ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಎಲ್ಲೋಗೋದಕ್ಕೂ ಇಷ್ಟ ಆಗೋದಿಲ್ಲ. ಆದರೆ ಜಾಸ್ತಿ ಸ್ವಲ್ಪ ಈ ಚಳಿಗಾಲ ಆ ಥರ ಎಲ್ಲ ಬರುತ್ತೆ ನೋಡಿ, ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ವೆದರು ಟ್ರಾವೆಲಿಂಗೆಲ್ಲ. ಈ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಟ್ರಾವೆಲಿಂಗ್ ಎಲ್ಲ ಮಾಡೋಕ್ಕೆ, ಆದರೂ ನೋಡೋಣ ಎಲ್ಲಾದರೂ ಹೋಗಿ ಬರಬೇಕು ಅಂತ. ಲಾಸ್ಟ್ ಇಯರೆಲ್ಲ ನಾವು ಲೂಲು ಮಾಲ್ಗೆ ಕರ್ಕೊಂಡೋಗಿದ್ದೆ, ಲೂಲು ಮಾಲ್ಗೆ ಒಂದು ದಿವಸ ಹೋಗಿದ್ವಿ. ಹಾಗೆಯೇ ಒಂದೆರಡು ಮೂರು ಪ್ಲೇಸ್ಗೆ ಹೋಗಿ ಬಂದ್ವಿ ಲಾಸ್ಟ್ ಇಯರ್ ಸಮ್ಮರ್ ಹಾಲಿಡೇಸಲ್ಲಿ. ಆಮೇಲೆ ಊರಿಗೂ ಹೋಗಿದ್ದರು, ಅಲ್ಲೊಂದು 10 ದಿನ ಇದ್ಬಿಟ್ಟು ಬಂದರು. ಬಟ್ ಈ ವರ್ಷ ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನೂ ಏನು ಸರಿಯಾಗಿ ಪ್ಲ್ಯಾನ್ಸ್ ಆಗಿಲ್ಲ. ನೋಡೋಣ, ನನಗೆ ಒಂದು ಸ್ವಲ್ಪ ಹೆಲ್ತು ಸರೋಗ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ನೋಡಿ ವಾಯ್ಸ್ ಕೂಡ ಒಂದು ಸ್ವಲ್ಪ ಚೇಂಜಸ್ ಆಗ್ತಿದೆ, ನೀರೆಲ್ಲ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ. ಸೊ ಹಾಗಾಗಿ ನೋಡೋಣ ಹೆಂಗಾಗುತ್ತೋ ಫ್ರೆಂಡ್ಸ್. ಹಾಗೆಯೇ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ, ಡೈಲಿ ವ್ಲಾಗ್ಸ್ ಹಾಕಿ ಡೈಲಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಮಾಡ್ತೀನಿ, ಬಟ್ ನನಗೆ ಡೈಲಿ ವ್ಲಾಗು ಡೈಲಿ ವಿಡಿಯೋಸ್ ಅಂತಂದರೆ ಏನು ಅದೇ ರುಟೀನ್ ಆಗಿಬಿಡತ್ತಲ್ವಾ ಅನ್ನೋದಷ್ಟೇ ನನಗೆ. ಹಾಗಾಗಿ ಶೇರ್ ಮಾಡ್ತಾ ಇಲ್ಲ. ಆಲ್ರೆಡಿ ಎಷ್ಟೊಂದು ನನ್ನ ಲೈಫಲ್ಲಿ ಏನು ಚೇಂಜಸ್ ಅಂದರೆ ಎಕ್ಸ್ಟ್ರಾ ಎಲ್ಲಾದರೂ ಟ್ರಾವೆಲಿಂಗ್ ಹೋಗೋದು, ಮತ್ತು ಹೊರಗಡೆ ಸುತ್ತಾಡೋದು, ಶಾಪಿಂಗು ಅವೆಲ್ಲ ನಾನೇನು ಮಾಡೋದೇ ಇಲ್ಲ. ಇನ್ನು ಮೇಕಪ್ ವಿಷಯಕ್ಕೆ ಬಂದರೆ ಮೇಕಪ್ ಸಹ ನಾನು ಮಾಡೋದಿಲ್ಲ. ಇನ್ನು ಬೇರೆ ಇನ್ನೇನಿರುತ್ತೆ ಮನೆ, ಅದೇ ಮನೆ ಕೆಲಸ ಇರುತ್ತೆ. ಅಡುಗೆಗಳು ಅಡುಗೆಗಳು ಅಷ್ಟೇ. ಅಡುಗೆ ವಿಷಯಕ್ಕೆ ಬಂದರೆ ನಾವೇನು ತುಂಬ ವೆರೈಟಿ ವೆರೈಟಿ ಎಲ್ಲ ಮಾಡ್ಕೊಂಡು ತಿನ್ನೋದು ಇಲ್ಲ. ನಮಗೆ ಆ ಟೈಮ್ಗೆ ಏನಿರುತ್ತೋ ಅದನ್ನೇ ಮಾಡ್ಕೊಂಡು, ನಮಗೆ ಯಾವ ಥರ ಈಸಿ ಆಗುತ್ತೆ ಆ ಟೈಮ್ಗೆ ಅದನ್ನು ಮಾಡ್ಕೊಂಡು ತಿಂತೀವಿ. ಸೊ ಹಾಗಾಗಿ ಅದರಲ್ಲಿ ಕೂಡ ಏನು ಶೇರ್ ಮಾಡೋದು ಅಂತ ಅನಿಸ್ಬಿಡುತ್ತೆ ನಾವು ಒಂದೊಂದು ಸಲ. ಹಾಗಾಗಿ ಸ್ವಲ್ಪ ಡಿಲೆ ಮಾಡ್ತಾ ಇದ್ದೀನಿ ಅಷ್ಟೇ. ಬೇರೆ ಏನಾದರೂ ಮಾಡೋಣ, ಹೊಸದಾಗಿ ಏನಾದರೂ ವಿಡಿಯೋಸ್ ಮಾಡೋಣ ಅಂತ ನಾನು ಆ ಥರ ಅನ್ಕೋತಾ ಇದ್ದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಇನ್ನು ರೆಸಿಪೀಸ್ ಎಲ್ಲ ವಿಡಿಯೋ ಶೂಟ್ ಮಾಡಿದ್ದೀನಿ, ಇನ್ನೊಂದಷ್ಟು ವೀಡಿಯೋಸ್ ಕೂಡ ಶೂಟ್ ಮಾಡಿದ್ದೀನಿ, ಬಟ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಇನ್ನೂ. ಎಡಿಟಿಂಗ್ ಮಾಡೋ ಅಂತ ಎಡಿಟಿಂಗ್ ಇದೆ ಇನ್ನೂ. ಇನ್ನೊಂದಷ್ಟು ವೀಡಿಯೋಸ್ ಎಲ್ಲೂ ಇದೆ ಶೇರ್ ಮಾಡೋಕ್ಕೆ, ಶೇರ್ ಮಾಡ್ತೀನಿ ಒಂದೊಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬೈ ಬೈ.